ನಮ್ಮೂರಿನ ಹಳೆ ಎತ್ತಿನ ಗಾಡಿ, ಗಾಲಿ ಇದು ಚಕ್ರ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮ ದೇವರ ಗಂಟಿಡುವಂಥ ಸ್ಥಳ. ದೇವ್ರ ಗಂಟು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಇಲ್ಲೇನು ನೋಡಿಸ್ತಾ ಇದೆಯಲ್ಲ, ಇದೆ. ಸುಮಾರು 2-3 ತಲೆಮಾರುಗಳಿಂದ ಈ ಒಂದು ತುಳಸಿಯನ್ನು ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ದಾರೆ ನನ್ನ ದೋಸ್ತರು. ಯಾ ಸಖತ್ತಾಗದು ಪೇಂಟ್. ಹಾಂ, ಇವರ ಹೆಸರು ನೋಡಿ, ಗುಂಡ ಅಂತ, ಹೇಮಂತ. ಹಾಂ, ಮಹೇಶ್ ಅಣ್ಣ ಇವರ ಹೆಸರು, ಮಹೇಶ್ ಅಂತ. ಚೆಂದ ಆಗಿದೆ ಪೇಂಟ್. ಹಾ, ಸೂಪರ್ ಆಗ. ಆ ದೀಪ ಇಡೋದು ಒಳ್ಳೆ ಆಗದ. ಹೇಮಂತ, ದೀಪ ಇಡೋದು ಒಳ್ಳೆ ಆಗದೆ, ಒಳ್ಳೆ ಆಗದ ಮರೆ. ಇದರ ಅಲಂಕಾರ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಸಂಜೆ ತೋರಿಸ್ತೀನಿ. ಇದೇ ನಮ್ಮೂರಿನ ತುಳಸಿ ಅಲಂಕಾರ ಈ ರೀತಿ ಮಾಡ್ತಾರೆ. ಇದಕ್ಕೂ ಜೋರಾಗೇ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಇದ ಮೇಲೆ ಹೂವೆಲ್ಲ ಹಾಕೋದು ಉಂಟು ಇವಾಗ ನೆಕ್ಸ್ಟ್. ಹಾಗಾದರೆ ನಮ್ಮ ಕಡೆ ತುಳಸಿ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ಈ ಮೊದಲು ಹೇಳ್ತೀನಿ ನಿಮಗೆ. ಮೊದಲೆಲ್ಲ ಕುಟುಂಬಗಳಿಗೆ ಒಂದು ತುಳಸಿ ಅಂತ ಇತ್ತು, ಇವಾಗ ಮನೆಗಳಿಗೆ ಒಂದು ತುಳಸಿ ಅಂತ ಆಗಿದೆ. ಆದರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವುದೇ ಒಂದು ರೀತಿಯಾದಂಥ ಸಂತೋಷ ಸಿಗುವುದಿಲ್ಲ. ಹೀಗೆ ನಮ್ಮ ಮನೆಯವರು ಒಟ್ಟಾಗಿ ಸೇರಿ ಪೂಜೆ ಮಾಡೋದಕ್ಕೂ, ಕುಟುಂಬಗಳು ಸೇರಿ ಪೂಜೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾ ಬರುವಲ್ಲರಿಗೆ ಪೂಜೆ ಅಂತೂ ಶುರು ಆಗಿದೆ. ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ನಾನು ನಿಮ್ಗೆ ಮೊದಲು ತೋರಿಸ್ತೀನಿ. ಯಾರದ ಇವ್ರು, ಇವರೇ ಕಾಳ್ರಿ, ಕಾಲಡಿ ಗೊತ್ತಾಗದವ್ರು. ಮೊದಲೆಲ್ಲ ತುಳಸಿ ಪೂಜೆ ಅಂದ್ರೆ ನಮ್ಗೇನು ಒಂಥರ ಸಡಗರ, ಯಾಕಂತ ಹೇಳಿದ್ರೆ ಊರಲ್ಲಿ ಯಾರು ಹುಡುಗರು ಇರುವುದಿಲ್ಲ. ಆನಂತರ ಎಲ್ಲ ಹೋಟ್ಲಿಗೆ ಹೋದ ಹುಡುಗರು ಅಷ್ಟು ಜನ ಊರಿಗೆ ಬರ್ತಾರೆ ತುಳಸಿ ಪೂಜೆಗೆ. ಈ ತುಳಸಿ ಪೂಜೆ ಸಮಯದಲ್ಲಿ ಸೇರುವಷ್ಟು ಹುಡುಗರು ಮತ್ತೆ ಆ ಊರಲ್ಲೂ ಆ ಬೇರೆ ಸಮಯದಲ್ಲಿ ಸೇರೋಕ್ಕಿಲ್ಲ. ಅಷ್ಟು ಸಡಗರದಿಂದ ಮಾಡುವಂತಹ ಪೂಜೆ ಅಂತ ಹೇಳಿದ್ರೆ ತುಳಸಿ ಪೂಜೆ. ಹಾಗಾದರೆ ನಮ್ಮೂರಲ್ಲಿ ತುಳಸಿ ಪೂಜೆ ಯಾವ ರೀತಿ ಮಾಡ್ತಾರೆ? ಮೊದಲು ದಾಸರಿಗೆಲ್ಲ ಹೇಳಿರ್ತಾರೆ, ಪ್ರತಿಯೊಂದು ಮನೆಗಳಿಗೂ ಕಾಯನ್ನು ಕೊಟ್ಟಿರ್ತಾರೆ ತುಳಸಿ ಪೂಜೆಗೋಸ್ಕರ. ಹಾಗೆ ಮನೆಗೆ ಒಬ್ಬಿಬ್ಬರಂತೂ ಬಂದೇ ಬರ್ತಾರೆ. ತುಳಸಿಲಿ ಬಲ್ಲದವರು ಅಂತ ಇರ್ತಾರೆ, ಅವರು ಮೊದಲು ಬಂದು ತುಳಸಿಗೆ ಪೂಜೆಗೆ ಯಾವ ರೀತಿ ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಮೊದಲೇ ರೆಡಿ ಮಾಡ್ಕೋತಾರೆ. ಹಾಗೆ ಇಲ್ಲಿ ಬಂದು ಅಂತ ಹೇಳಿದ್ರೆ ವೀಳ್ಯದೆಲೆ ಇಡುವುದು. ವೀಳ್ಯದೆಲೆ ಇಡುವುದು ಅಂತ ಹೇಳಿದ್ರೆ ನಾವು ಬೇರೆ ನಮ್ಮ ತಳಗಳು ಅಂತ ಇರ್ತವೆ ದೇವಸ್ಥಾನಗಳು, ಅಲ್ಲಿಗೆ ಹೋಗಿ ಆ ವೀಳ್ಯದೆಲೆಯನ್ನು ಇಡುವಕ್ಕಾಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲೇ ಅದನ್ನು ರೆಡಿ ಮಾಡಿ ಆ ದೇವರ ಹೆಸರನ್ನು ಹೇಳಿ ಇಲ್ಲಿಂದನೇ ಆ ದೇವರಿಗೆ ಒಂದು ವೀಳ್ಯದೆಲೆಯನ್ನು ಇಡ್ತೀವಿ. ವೀಳ್ಯದೆಲೆ ಅಡಿಕೆ ಮತ್ತು ಎಲೆಗಳನ್ನು ಸೇರಿಸಿ ಇಡ್ತೇವೆ. ಹಾಗೆ ತುಳಸಿ ಪೂಜೆಯ ಸಮಯದಲ್ಲಿ ಒಂದು ಸಿಂಹಾಳನ್ನು ಇಡ್ತಾರೆ, ಅದಕ್ಕೆ ಒಂದೆರಡು ಬೆಲ್ಲದ ಅಚ್ಚು ಕೂಡ ಹಾಕ್ತಾರೆ. ಹಾಗೆ ಈ ತುಳಸಿ ಪೂಜೆಯನ್ನು ಮಾಡುವಂಥದ ಸಮಯದಲ್ಲಿ ಅಡಿಯಕ್ಕಿಯನ್ನು ಇಡ್ತಾರೆ. ಅಡಿಯಕ್ಕಿ ಅಂತ ಹೇಳಿದ್ರೆ ಬಾಳೆಯಲ್ಲಿ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಾಯಿಯನ್ನು ಇಟ್ಟು ದೇವರಿಗೆ ಅಡಿಯಕ್ಕಿಯನ್ನು ಇಡ್ತಾರೆ.
ಹಾಗೆ ಪೂಜೆಯೆಲ್ಲ ಮುಗಿದ ನಂತರ ಆ ಒಂದು ಅಡಿಯಕ್ಕಿನ ತೆಗೆದು ಕುಟುಂಬದ ಮುಖ್ಯಸ್ಥರಿಗೆ ನೀಡ್ತಾರೆ, ದಾಸರು ನೀಡ್ತಾರೆ. ಹಾಗೆ ಆ ನಂತರ ಪೂಜೆಯೆಲ್ಲ ಮುಗಿದ ನಂತರ ಆ ಒಂದು ಸಿಹಿಯಾಳನ್ನು ಏನು ಇಟ್ಟಿರ್ತವೆ ಎಳೆನೀರು, ಅದನ್ನು ದಾಸರು ಕುಡಿದು ದಣಿವಾರಿಸಿಕೊಡ್ತಾರೆ. ಇದಿಷ್ಟು ನಮ್ಮ ಕಡೆ ನಡೆಯುವಂಥ ತುಳಸಿ ಪೂಜೆಯ ವಿಧಾನ. ನೀ ಸಾಕು ಕರಿ ಇದೇ ನಮ್ಮೂರಿನ ಬುಡದ ತುಳಸಿ. ಈಗಷ್ಟೇ ಪೂಜೆ ಆಯಿತು, ನೀವು ನೋಡಿದ್ರಲ್ಲ, ಇದೇ ತುಳಸಿ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಈಗ ತುಳಸಿ ಮದುವೆ ಆಗಿದೆ. ನಮ್ಮೂರಿನಲ್ಲಿ ಇಂಥ 5 ತುಳಸಿಗಳಿವೆ, ಅದನ್ನು ಈಗ ತೋರಿಸ್ತೀನಿ ನಿಮಗೆ. ಹಾಗೆ ಈ ತುಳಸಿ ಅಂದರೆ ಯಾರು, ಈ ತುಳಸಿಯ ಮದುವೆ ಯಾಕೆ ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಈ ತುಳಸಿ ಪೂಜೆ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ಪದ್ಮಪುರಾಣದ ಉಲ್ಲೇಖದ ಪ್ರಕಾರ ಬೃಂದ ಎನ್ನು ಹುಡುಗಿಯೇ ತುಳಸಿಯಾಗಿ ಬದಲಾಗಿದ್ದಾಳೆ ಅಂತ ಉಲ್ಲೇಖವಿದೆ. ವೃಂದ ಒಬ್ಬಳು ರಾಜಕುಮಾರಿಯಾಗಿದ್ದು ಅಸುರರ ರಾಜನಾದಂಥ ಜಲಂಧರನ ಪತ್ನಿಯಾಗಿರುತ್ತಾಳೆ. ಮಹಾನ್ ಪತಿನಿಷ್ಠೆ ಹಾಗೂ ಧರ್ಮನಿಷ್ಠೆ, ಹಾಗೆ ಮಹಾವಿಷ್ಣುವಿನ ಮಹಾನ್ ಭಕ್ತಳಾಗಿರುತ್ತಾಳೆ. ವೃಂದಾಳ ಪತಿನಿಷ್ಠೆ ಹಾಗೂ ಧರ್ಮನಿಷ್ಠೆಯಿಂದ ಜಲಂಧರನು ತುಂಬ ಶಕ್ತಿಶಾಲಿಯಾಗಿರುತ್ತಾನೆ. ಒಂದು ಸಮಯದಲ್ಲಿ ಜಲಂಧರಿಗೆ ಒಂದು ಮಹಾನ್ ಆಸೆಯಾಗತ್ತೆ, ದೇವಲೋಕದ ಮೇಲೆ ಯುದ್ಧವನ್ನು ಸಾರಿ ದೇವಲೋಕವನ್ನು ಗೆದ್ದುಕೊಳ್ಳಬೇಕು ಅಂತ. ಹಾಗೆ ತನ್ನ ಪತ್ನಿಗೆ ಈ ರೀತಿಯಾಗಿ ವಿವರಿಸ್ತಾನೆ, ತಾನು ದೇವಲೋಕದ ಮೇಲೆ ಯುದ್ಧವನ್ನು ಸಾರುತ್ತೇನೆ, ದೇವಲೋಕವನ್ನು ಜಯಿಸಿ ಬರುವ ತನಕ ನೀನು ಪೂಜೆಯಿಂದ ಎದ್ದೇಳುವಂತಿಲ್ಲ. ದಾಳ ಪತಿನಿಷ್ಠೆಯಿಂದ ಜಲಂಧರನ ಶಕ್ತಿ ಇನ್ನಷ್ಟು ಹೆಚ್ಚಾಗ್ತಾ ಇರುತ್ತೆ, ಅದಕ್ಕಾಗಿ ಆ ರೀತಿಯಾಗಿ ಹೇಳ್ತಾನೆ. ಅದೇ ರೀತಿ ಬೃಂದ ತನ್ನ ಪತಿಗೆ ಮಾತನ್ನು ಕೊಟ್ಟು, ನೀವು ಯುದ್ಧದಿಂದ ಮರಳಿ ಬರುವ ತನಕ ನಾನು ಪೂಜೆಯಿಂದ ಎದ್ದೇಳುವುದಿಲ್ಲ ಎನ್ನುವ ಮಾತನ್ನು ಕೊಟ್ಟು ಪೂಜೆಗೆ ಕುಳಿತುಕೊಳ್ತಾಳೆ. ದೇವತೆಗಳ ಮೇಲೆ ಯುದ್ಧವನ್ನು ಸಾರಿದಂತಹ ಜಲಂಧರ ತುಂಬ ಶಕ್ತಿಶಾಲಿಯಾಗಿ ದೇವತೆಗಳ ವಿರುದ್ಧ ಹೋರಾಡ್ತಾನೆ. ಯಾವುದೇ ಕಾರಣಕ್ಕೂ ದೇವತೆಗಳಿಗೆ ಜಲಂಧರನ ಸೋಲಿಸುವುದಕ್ಕೆ ಆಗದ ರೀತಿಯಲ್ಲಿರುವಾಗ ದೇವತೆಗಳೆಲ್ಲ ಸೇರಿ ಮಹಾವಿಷ್ಣುವಿನ ಬಳಿ ಮೊರೆ ಇಡ್ತಾರೆ. ಇನ್ನೊಂದು ತುಳಸಿಗೆ ಪಯಣ. ಏ ಬಾರ ಬಾರೆ, ಯಾಕೆ ಬರ್ರ? ಈಗ ನೆಕ್ಸ್ಟ್ ಇಲ್ಲಿ ಕುಯಿಂಕನ್ ಮನೆ ಕುಟುಂಬ ಅಂತ ಇದೆ,
ಆ ಒಂದು ತುಳಸಿಯ ಪೂಜೆ ಎರಡನೇ ಮಾಡ್ತಾರೆ. ಆ ತುಳಸಿ ನಿಮ್ಗೆ ತೋರಿಸ್ತೀನಿ, ಕತ್ಲಿದೆ ಈಗ. ಮಹಾವಿಷ್ಣು ದೇವತೆಗಳ ಪ್ರಾರ್ಥನೆಗೆ ಮೊರೆ ಹೋಗಿ ಜಲಂಧರನ ಸಂಹಾರಕ್ಕೆಂದು ಬರುತ್ತಾನೆ. ಆದರೆ ಮಹಾವಿಷ್ಣುವಿಗೆ ಮೊದಲೇ ತಿಳಿದಿರುತ್ತೆ ಜಲಂಧರನ ಶಕ್ತಿ ಎಲ್ಲಿ ಅಡಗಿದೆ ಎಂದು. ಮಹಾನ್ ಪತಿ ನಿಷ್ಠೆಯನ್ನು ಹೊಂದಿರುವಂತಹ ವೃಂದಾಳ ಪೂಜೆಯಿಂದ ಜಲಂಧರನಿಗೆ ಇಷ್ಟೊಂದು ಶಕ್ತಿ ದೊರೆಯುತ್ತದೆ ಎಂದು ತಿಳಿದಿದ್ದ ಮಹಾವಿಷ್ಣುವು ಮಾರುವೇಷದಲ್ಲಿ ಜಲಂಧರನ ವೇಷದಲ್ಲಿ ವೃಂದಾಳ ಬಳಿ ಬರುತ್ತಾನೆ. ಆಗ ವೃಂದ ತನ್ನ ಪತಿಯೇ ಯುದ್ಧದಿಂದ ಮರಳಿ ಬಂದಿದ್ದಾನೆ ಎಂದು ತಿಳಿದು ಪೂಜೆಯಿಂದ ಎದ್ದು ಮಹಾವಿಷ್ಣುವಿನ ಪಾದವನ್ನು ಸ್ಪರ್ಶಿಸಿ ತನ್ನ ಪತಿಯೇ ಯುದ್ಧದಿಂದ ಮರಳಿ ಬಂದಿದ್ದಾನೆ ಎಂದು ತಿಳಿದು ವಿಷ್ಣುವಿನ ಪಾದವನ್ನು ಸ್ಪರ್ಶ ಮಾಡ್ತಾಳೆ. ಜಲಂಧರನ ವೇಷದಲ್ಲಿದ್ದ ವಿಷ್ಣುವಿನ ಪಾದವನ್ನು ಸ್ಪರ್ಶ ಮಾಡ್ತಾಳೆ. ಇದರಿಂದ ವೃಂದಾಳ ಪತಿನಿಷ್ಠೆ ಸಂಕಲ್ಪ ಕಡಿಮೆಯಾಗುತ್ತೆ. ಅತ್ತ ಕಡೆ ಜಲಂಧರ ಯುದ್ಧದಲ್ಲಿ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾನೆ. ಈ ಒಂದು ಸಮಯವನ್ನು ನೋಡಿ ಶಿವನು ತನ್ನ ತ್ರಿಶೂಲದಿಂದ ಜಲಂಧರನ ಸಂಹಾರವನ್ನು ಮಾಡ್ತಾನೆ. ಜಲಂಧರನ ಶಿರ ಬಂದು ವೃಂದಾಳ ಪಾದದೆಡೆ ಬೀಳುತ್ತೆ. ವೃಂದ ಆಶ್ಚರ್ಯಚಕಿತಳಾಗಿ ಇದು ಹೇಗೆ ಸಾಧ್ಯ ಎಂದು ಮಹಾವಿಷ್ಣುವಿನ ಜಲಂಧರನ ರೂಪದಲ್ಲಿದ್ದ ಮಹಾವಿಷ್ಣುವಿನ ಕಡೆಗೆ ನೋಡುತ್ತಾಳೆ. ಮಹಾವಿಷ್ಣುವು ತನ್ನ ರೂಪವನ್ನು ಪ್ರದರ್ಶಿಸಿದಾಗ ತುಂಬ ದುಃಖಿತಳಾದಂತಹ ವೃಂದ ಮಹಾವಿಷ್ಣುವಿಗೆ ಘೋರ ಶಾಪವೊಂದನ್ನು ನೀಡ್ತಾಳೆ. ತಾನು ಹೇಗೆ ತನ್ನ ಪತಿಯಿಂದ ದೂರವಾದೆನು, ನನ್ನ ಪತಿನಿಷ್ಠೆ ಸಂಕಲ್ಪ ಹೇಗೆ ಭಗ್ನವಾಯಿತು, ನನ್ನ ಸ್ವಾಮಿಯೇ ನನಗೆ ಮೋಸ ಮಾಡಿದ ಎಂದು ದುಃಖಿತಳಾದಂತಹ ವೃಂದ ಮಹಾವಿಷ್ಣುವಿಗೆ ನೀನು ವಿರಹ ವೇದನೆಯನ್ನು ಅನುಭವಿಸು, ನಿನ್ನ ಪತ್ನಿಯಿಂದ ವಿರಹ ವೇದನೆಯನ್ನು ಅನುಭವಿಸು ಅಂತ ಕಪ್ಪು ಕಲ್ಲಾಗುವಂತ ಹೇಳಿ ಶಾಪವನ್ನು ನೀಡಿ ಅಗ್ನಿಗೆ ಆಹುತಿ ಹಾಕ್ತಾಳೆ. ಆಗ ಮಹಾವಿಷ್ಣುವಿನ ಈ ಒಂದು ಸ್ಥಿತಿಯನ್ನು ನೋಡಿ ದೇವತೆಗಳೆಲ್ಲ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣುವಿನ ಈ ಒಂದು ಶಾಪಕ್ಕೆ ಮೋಕ್ಷವನ್ನು ಕಂಡುಕೊಳ್ಳಲು ವೃಂದಾಳ ಆತ್ಮವನ್ನು ತಂದು ಒಂದು ಗಿಡಕ್ಕೆ ವರ್ಗಾವಣೆಯನ್ನು ಮಾಡ್ತಾರೆ. ಆ ಗಿಡವೇ ತುಳಸಿ ಗಿಡ. ಹೀಗೆ ಆ ಒಂದು ತುಳಸಿ ಅಂತ ತುಳಸಿ ಗಿಡವನ್ನು ಈ ಒಂದು ಸಾಲಿಗ್ರಾಮದ ಒಂದು ಕಲ್ಲನ್ನು ಈ ಒಂದು ತುಳಸಿ ಗಿಡವನ್ನು ಹಾಗೆ ಸಾಲಿಗ್ರಾಮ ಕಲ್ಲಾಗಿ ಪರಿವರ್ತನೆಯಾಗಿರುವಂತಹ ಮಹಾವಿಷ್ಣುವಿನ ಪ್ರತಿರೂಪವನ್ನು ಇಟ್ಟು ಅವೆರಡಕ್ಕೂ ಮದುವೆಯನ್ನು ಮಾಡ್ತಾನೆ. ಹೀಗೆ ಸ್ವಲ್ಪ ಮಹಾವಿಷ್ಣುವಿನ ಶಾಪ ವಿಮೋಚನೆಗಾಗಿ ದೇವತೆಗಳು ಮಾಡಿದಂತಹ ಪೂಜೆಯೇ ತುಳಸಿ ಪೂಜೆಯಾಗಿದೆ. ಈ ಒಂದು ಈಗ ಮಹಾನ್ ಪತಿನಿಷ್ಠೆಯಾಗಿರುವಂತಹ ವೃಂದಾಳ ಶಾಪ ಎಷ್ಟು ಘೋರವಾಗಿತ್ತು ಅಂತ ಹೇಳಿದ್ರೆ ಮಹಾವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿರುವಂತಹ ಶ್ರೀಕೃಷ್ಣನ ಅವತಾರದಲ್ಲಿ ರಾಧೆಯಾಗಿ ಹಾಗೆ ರಾಮನ ಅವತಾರದಲ್ಲಿ ಸೀತೆಯಾಗಿ ವಿರಹ ವೇದನೆಯನ್ನು ಅನುಭವಿಸಿದ್ದು ಇದೆ. ಹೀಗೆ ಮಹಾವಿಷ್ಣುವಿನ ಶಾಪದ ವಿಮೋಚನೆಗಾಗಿ ದೇವತೆಗಳು ಸೃಷ್ಟಿಸಿದ ಗಿಡವೇ ತುಳಸಿ ಗಿಡ. ಈಗ ರಾಮಾಯಣ ಮನಿ ಹೌದಾ? ರಾಮಾಯಣ ಮನಿ ತೋರಿಸಿ. ಅಲ್ಲಿ ಹೋಗರ ದಾಸರು ಕರ್ಕೋಗರ ಅವರು ಮಂಜಣ. ಹಾಯ್, ಆರಾಮಿದ್ದೆ? ಇದು ನಮ್ಮೂರಿನ ಇನ್ನೊಂದು ತುಳಸಿ. ಇಲ್ಲೂ ಕೂಡ ಇವರೇ ದಾಸರು. ಅವರು ಕಾಮ್ದಿಲ್ಲ ಸಣ್ಣ ಬೆಳಕ್ ಮಾಡಣ್ಣ. ನೀ ಬಂದ್ ಬಂದಲ್ಲ ಅಡ್ಡ ನಿಂತ್ಕೊಂಡ್ಬೇಡ. ಅಕ್ಕಡೆ ಅಟ್ಟೆ
ಇವರಿಗೂ ನಾಲ್ಕು ತುಳಸಿ ಪೂಜೆ ಮಾಡಿದ ದಾಸರ ತುಳಸಿ ಪೂಜೆ, ಇವಾಗ ದಾಸರ ಮನೆ ತುಳಸಿ, ಆ ತುಳಸಿ ತೋರಿಸ್ತೀನಿ ನಿಮಗೆ. ಇದೆ ತುಳಸಿ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಅಡಿ ಅಕ್ಕಿ ಒಂದು ರೆಡಿ ಮಾಡ್ಬೇಕಲ್ಲ, ಅಡಿ ಅಕ್ಕಿ ಒಂದು ರೆಡಿ ಮಾಡ್ಬೇಕಲ್ಲ, ನೋಡ್ಬೋದು ನಮ್ಮ ಊರನ್ನ ಎಷ್ಟು ಜನ ಎಷ್ಟು ಇಷ್ಟು. ಇವಾಗ 12 ಗಂಟೆ ಹತ್ರ ಆಗ್ ಬಂತು, ಆದ್ರೂ ಎಲ್ಲರೂ ಪೂಜೆ ನೋಡೋಕೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಕಾಯ್ಡ್ ಮಂಜಣ್ಣ ನಿನ್ ಪಂಜಿ ಹಿಂದಿಟ್ಟ ಕಡೆ ಮತ್ತೆ ಇಲ್ಲಿ ಕೆಳಗೊಂದ್ ಉಸ್ಬೇಕು ನಾವು. ಹಾ ಕಡೆ ಮತ್ ನಿನ್ ಕೆಳಗ್ ಉಸ್ಬೇಕು ನಾವು ಅಂದ್ರೆ ಅದಕ್ಕೆ ಅದಕ್ಕೆ ಹೇಳಿದ್ದಾರ. ಇಲ್ಲ ಅವ್ರು ತುಳಸಿ ಅವರೇ ಪೂಜೆ ಮಾಡೋಕಾಗಂತ ಹೇಳಿ ನಮ್ಮ ಮಲ್ಯಣ್ಣ ದಾಸರಾಗ ನಾಲ್ಕು ತುಳಸಿ ಪೂಜೆ ಮಾಡಿದ ದಾಸರು ಅಲ್ಲಿದ್ದಾರೆ. ಈ ವರ್ಷದ ನಮ್ಮೂರಿನ ಕೊನೆಯ ತುಳಸಿ ಪೂಜೆ ಮಂಜೇನ್ ಮನಿ ತುಳಸಿ, ಇವಾಗ ತೋರಿಸ್ತೀನಿ ಆ ತುಳಸಿ. ನಮ್ಮೂರಿನ ಕೊನೆಯ ತುಳಸಿ ಪೂಜೆ ಇದೆಯಾ, ಈ ತುಳಸಿ ಪೂಜೆ ಮುಗಿದ್ಮೇಲೆ ನಾವು ಮನೆಗೆ ಒಪ್ಪದೆ ಮತ್ತಿಲ್ಲೆಲ್ಲೂ ನಿಲ್ಲುವುದಿಲ್ಲ, ಸೀದಾ ಮನೆಗೆ ನೆಡು. ನಮ್ಮೂರಿನ 5ನೇ ತುಳಸಿ ಪೂಜೆ ಮಾಡ್ತಾ ಇರುವಂತ ದಾಸರು ಇವರು. 11 ಗಂಟೆ ರಾತ್ರಿ ಆದ್ರೂ ಈ ನಮ್ನಿ ಪೂಜೆ ಮಾಡ್ತಾರಂದ್ರ ಅವರು ಎಷ್ಟು ಭಕ್ತಿ ಮಾಡ್ತಾರೆ ನಿಮಗೆ ಗೊತ್ತಿರ್ಬೇಕು.
ಮುಂದೆ ಬೇಡಪ್ಪ ನೀನಂತೇಳಿ ನೀ ಮತ್ತೆ ಜಾಗ ಬರ್ತೇನೆ ಮಾಡ ಅಂತೇಳಿ ನೀವೇ ಮಾಡಿ ಅಂತ್ರಿ ಮತ್ತೆ ಮತ್ತೆ ಜಾಗ ಮಾಡೋಕೆ ಮಾಡ್ತೀರ ಕೆಲಸ ಇಲ್ಲ ನೀವೇ ಮಾಡಿ ಅಂತ ಮಾಡಿ ಅಂತ ಮಾಡ್ತಾನೆ ನಾನು ಮಾಡಿ ಅಂತೇಳಿ ಹೇಳ್ತಾನೆ ಏನ ಈಗ ಜಗಳ ಬರ್ತಿದ್ದೆ ಜಗಳ ಮಾಡಿ ಅಂತೇಳಿ ನಾನು ಇದ್ಕೆ ಹೇಳ್ತಾನಿಲ್ಲ ಮಾಡಿ ಅಂತೇಳಿ ಮಾಡಿ ಹನುಮಂತಣ್ಣ ನೀ ಸುಮ್ಮನೆ ಸರಿ ನೀ ಸುಮ್ಮನೆ ಇದ್ರೆ ಎಲ್ಲ ಸರಿ ಮಾಡಿ ಅಂದ್ರೆ ಬೇಡ ಅದು ಬಾಟ್ಲೇ ಹಾಕ್ಬೇಕು ಹಂಗೆ ಮಾಡಿ ಸರಿ ಪಾಠ ತಗೋಬೇಕಾಗಿತ್ತ ಹಂಗೆ ಇಲ್ಲಾಂದ್ರೆ ಒಂದು ಇದ್ರಾಗ ಹಾಕಿಡ ಈ ಅಕ್ಕಿ ಬೆನ್ಗೆ ಈ ಒಂದು ಸಿಂಹಾಳನ್ನು ಇಡ್ತಾರೆ ಈ ಸಿಂಹಾಳಿಗೆ ಒಂದೆರಡು ಬೆಲ್ಲದ ಹೋಳನ್ನು ಹಾಕ್ತಾರೆ ಈ ಪೂಜೆ ಎಲ್ಲ ಮುಗಿದ ಮೇಲೆ ಈ ದಾಸರು ಈ ಸಿಂಹಾಳನ್ನು ಕುಡ್ಕೊಂಡು ಬಾಯಾರಿಕೆಯನ್ನು ತೀರಿಸ್ಕೋತಾರೆ ಲೈಕ್ ಬಂದದೆ ಗೋವಿಂದ 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 ಕೈ ಮುಗಿಯ ಕೈ ಮುಗಿಯ ಆರ್ತಿ ಕೊಡ್ತಾರ ಈಗ ಈಗ ನಾವು ಹೇಳ್ಕೊಳ್ ಕೈ ಮುಗಿದ ಇನ್ನ ಬರುವ ಸಲ ಬರುವ ಬರ್ಲೇಬೇಕಾಗಿಲ್ಲ ಬರುವ ಏನ್ ಪ್ರಸಾದ್ ಕೊಡು.